ನಮಸ್ಕಾರ ವೀಕ್ಷಕರಿ, ಇವತ್ತು ನಾನು ನಿಮಗೆ ಒಂದು ತುಂಬಾನೇ ಯೂನಿಕ್ ಹಾಗೂ ತುಂಬಾನೇ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಒಂದು ಬಿಸ್ನೆಸ್ ನಲ್ಲಿ ನೀವು ತುಂಬಾನೇ ಉತ್ತಮವಾದ ಹಣ ಸಂಪಾದನೆ ಮಾಡ್ತೀರಿ. ಯಾರಾದರೂ ಈ ಒಂದು ಬಿಸ್ನೆಸ್ ನ ಮಾಡಬಹುದು. ಮಾರ್ಜಿನ್ ಕೂಡ ತುಂಬಾನೇ ಇದೆ, ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬಹುದು. ಈ ಒಂದು ಬಿಸ್ನೆಸ್ ಗೆ ಯಾವುದೇ ರೀತಿ ನಿಮಗೆ ಮಷಿನ್ ಕೂಡ ಬೇಕಾಗಿಲ್ಲ. ಆರಾಮವಾಗಿ ನಿಮ್ಮ ಮನೆಯಲ್ಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ನ ಮಾಡಬಹುದು. ವೀಕ್ಷಕರೇ, ಈ ಒಂದು ಬಿಸ್ನೆಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ ಬರ್ತೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋ ನೀವು ದಯವಿಟ್ಟು ಕೊನೆ ತನಕ ನೋಡಿ, ಹಾಗೂ ನಮ್ಮ ಚಾನೆಲ್ ನಮಸ್ಕಾರ ಕರ್ನಾಟಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತೆ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಸ್ಗಳು ನಿಮ್ಮ ಬಳಿ ಉಚಿತವಾಗಿ ತಲುಪತ್ತೆ. ಹಾಗೂ ವಿಡಿಯೋ ನೋಡುವ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ನ ಮಾಡಿ, ಮತ್ತೆ ವಿಡಿಯೋ ನೋಡಿದಾದ ಮೇಲೆ ದಯವಿಟ್ಟು ಶೇರ್ ನ ಮಾಡಿ, ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಅಲ್ಲಿ ಕೂಡ ನಮಗೆ ನೀವು ಫಾಲೋ ಮಾಡಿ. ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನಿಮಗೆ ಒಂದು ಉಚಿತವಾಗಿ 500 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಹೇಗೆ ಬರುತ್ತೆ ಅಂತ ಒಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಏಂಜಲ್ ಬ್ರೋಕಿಂಗ್ ಆಪ್ ನ ಓಪನ್ ಆಗುತ್ತೆ. ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಉಚಿತವಾಗಿ ನಿಮಗೆ 500 ರೂಪಾಯಿ ಸಂಪಾದನೆ ಮಾಡ್ತೀರಾ. ನೀವು ತುಂಬಾನೇ ವೇಗವಾಗಿ ನಿಮಗೆ ಕ್ರೆಡಿಟ್ ಕೂಡ ಆಗತ್ತೆ. ಸೊ ನೀವು ಮುಂಚೆ ನಿಮ್ಮಲ್ಲಿ ಡಿಮ್ಯಾಟ್ ಅಕೌಂಟ್ ಇದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿಸಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ನ ಮಾಡಿ ಮತ್ತೆ 500 ರೂಪಾಯಿ ಫ್ರೀ ಆಗಿ ನೀವು ಪಡ್ಕೋಬಹುದು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಮಿನಿ ಫ್ರಿಜ್ ಸೇಲ್ ಮಾಡುವ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಈ ಒಂದು ಮಿನಿ ಫ್ರಿಜಸ್ ಈ ಒಂದು ದಿನಗಳಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದೆ. ಸೊ ಈ ಒಂದು ಬಿಸ್ನೆಸ್ ನ ಬಗ್ಗೆ ಬಹಳ ಜನರಿಗೆ ಮಾಹಿತಿ ಇಲ್ಲ, ಹೇಗೆ ಮಾಡಬೇಕು ಏನು ಅಂತ. ಆದರೆ ಪ್ರಾಡಕ್ಟ್ ತುಂಬಾನೇ ಡಿಮಾಂಡ್ ಅಲ್ಲಿ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾನೆ ಬರ್ತೀನಿ. ಸೊ ಈ ಒಂದು ಬಿಸ್ನೆಸ್ ನ ನಿಮ್ಮ ಊರಿನಲ್ಲಿ ನೀವು ಮೊದಲನೇ ಸ್ಟಾರ್ಟ್ ಮಾಡಬಹುದು, ಯಾಕಂದ್ರೆ ಸಾಕಷ್ಟು ಜನರಿಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿನೇ ಇಲ್ಲ. ಆದರೆ ಡಿಮಾಂಡ್ ತುಂಬಾನೇ ಇದೆ. ಈಗ ಪಿ ಜಿ ನಲ್ಲಿ ಒಬ್ಬೊಬ್ಬರು ಇರ್ತಾರಲ್ಲ, ಸೊ ಅಲ್ಲಿ ಕೂಡ ಫ್ರಿಜಸ್ ನ ಫೆಸಿಲಿಟಿ ಇರಲ್ಲ. ಸೊ ಈ ಒಂದು ಮಿನಿ ಫ್ರಿಜಸ್ ನ ತಗೊಂಡು ಸಾಕಷ್ಟು ಜನ ಉಪಯೋಗ ಮಾಡ್ಕೊತಾರೆ. ಸೊ ಈ ರೀತಿ ಸಾಕಷ್ಟು ವೆರೈಟಿ ವೆರೈಟಿ ಫ್ರಿಜಸ್ ಕೂಡ ಬರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಮಿನಿ ಫ್ರಿಜ್ ಬಂದ್ಬಿಟ್ಟು 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಒಂದು ಫೀಚರ್ಸ್ ಮೇಲೆ ಮತ್ತೆ ಅದರ ಒಂದು ಸೈಜ್ ಮೇಲೆ ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇದನ್ನ ತಗೊಂಡಾದ ನಂತರ ನಿಮ್ಮ ಊರಿನಲ್ಲಿರುವ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ಮಾರ್ತಿರ್ತಾರಲ್ವಾ, ಸೊ ಅಲ್ಲಿ ನೀವು ಮಾರಬಹುದು. ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಅಥವಾ ಹೋಲ್ಸೇಲರ್ ಆಗಿ ನೀವು ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ನ ಮಾಡಬಹುದು. ಉದಾಹರಣೆಗೆ ಟಿವಿ ಶಾಪ್ ನಲ್ಲಿ ಇರಬಹುದು, ವಾಷಿಂಗ್ ಮಿಷಿನ್ ಮಾರ್ತಿರ್ತಾರಲ್ವಾ ಅಲ್ಲಿ ಸೇಲ್ ಮಾಡಬಹುದು, ಮೊಬೈಲ್ ಶಾಪ್ಸ್ ನಲ್ಲಿ ಕೂಡ ನೀವು ಸೇಲ್ ನ ಮಾಡಬಹುದು. ಈ ತರ ಎಲೆಕ್ಟ್ರಾನಿಕ್ ಶಾಪ್ಸ್ ನಲ್ಲಿ ನೀವು ಆರಾಮವಾಗಿ ನೀವು ಸೇಲ್ ನ ಮಾಡಬಹುದು. ಮತ್ತೆ ನೀವು ಆನ್ಲೈನ್ ಅಲ್ಲಿ ಕೂಡ ನೀವು ಸೇಲ್ ನ ಮಾಡಬಹುದು, ಅದು ಕೂಡ ತುಂಬಾನೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ನಿಮಗೆ ಇದು ಒಂದು ಫ್ರಿಜ್ ಟ್ರಾನ್ಸ್ಪೋರ್ಟೇಷನ್, ಲೇಬರ್ ಕಾಸ್ಟ್ ಎಲ್ಲ ಹಿಡಿದು ಒಂದು 600 ರೂಪಾಯಿ ಫ್ರಿಜ್ ನಿಮಗೆ ಸುಮಾರು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿದ ತಕ್ಷಣ ನಿಮಗೆ 800 ರೂಪಾಯಿಗೆ ಅದು ಬರುತ್ತೆ. ಸೊ ನೀವು ಆಸ್ ಅ ಹೋಲ್ಸೇಲರ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಆಗಿ ರಿಟೇಲರ್ಸ್ಗೆ ನೀವು 1500 ಅಥವಾ 2000 ರೂಪಾಯಿಗೆ ನೀವು ಮಾರ್ಬೋದು. ಅವರು ಕಸ್ಟಮರ್ಸ್ಗೆ 300 ರೂಪಾಯಿಗೆ ಅವ್ರು ಮಾರ್ತಾರೆ, ಮತ್ತು ನೀವು ಡೈರೆಕ್ಟ್ ಕಸ್ಟಮರ್ಸ್ಗೆ ನೀವು 2500 ಹಿಡಿದು 300 ರೂಪಾಯಿಗೆ ನೀವು ಮಾರ್ಬೋದು. ಸೊ ಈ ರೀತಿ ನೀವು ಸೇಲ್ಸ್ನ ಮಾಡ್ಬೋದು. ಮತ್ತು ನೀವು ಆನ್ಲೈನಲ್ಲಿ ಮಾಡಿದ್ರೆ ತುಂಬಾನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ, ಸ್ನ್ಯಾಪ್ಡೀಲ್, ಹೀಗೆ ಸೆಲ್ಲರ್ಸ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ಸೇಲ್ನ ಮಾಡ್ಬೋದು. ಅಟ್ಲೀಸ್ಟ್ ನೀವು ದಿನಕ್ಕೆ 5-10 ಫ್ರಿಜಸ್ನ ಸೇಲ್ ಮಾಡಿದರೆ ನಿಮಗೆ 5000 ರೂಪಾಯಿಂದ ಹಿಡಿದು 8000 ರೂಪಾಯಿ ಸಂಪಾದನೆ ಮಾಡ್ತೀರಿ. ಇದು ಕೇವಲ ಪ್ರಾಫಿಟ್ ಅಷ್ಟೇ. ಈಗ ಸೇಲ್ಸ್ ಬಗ್ಗೆ ಆಯಿತು, ಪ್ರಾಫಿಟ್ ಬಗ್ಗೆ ಕೂಡ ಹೇಳಿದೆ ನಾನು. ಸೊ ಈಗ ಏನಂದರೆ ಈ ಒಂದು ಫ್ರಿಜಸ್ನ ಎಲ್ಲಿ ಸಿಗತ್ತೆ ಅಂತ ನಿಮಗೆ ಒಂದು ಪ್ರಶ್ನೆ ಇರಬೇಕು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಡಿಸ್ಕ್ರಿಪ್ಷನ್ಸ್ ಕಾಣ್ತಾ ಇರಬೇಕು. ಆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ನೇ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಮಿನಿ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲಿ ಸೇಲ್ ಮಾಡ್ತಾರಲ್ವ, ಸೊ ಅಲ್ಲಿ ನಿಮಗೆ ಒಂದು ಅಲ್ಲಿ ಹೋಗುತ್ತೆ. ಸೊ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ನ ಮಾಡಿಕೊಂಡು ನೀವು ಒಂದು ಮ್ಯಾನುಫ್ಯಾಕ್ಚರ್ಸ್ ಕಡೆಯಿಂದ ಡೈರೆಕ್ಟಾಗಿ ನೀವು ಖರೀದಿ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಈ ಒಂದು ಇಂಟ್ರೆಸ್ಟೆಡ್ ಆದರೆ ವಿಡಿಯೋನ ದಯವಿಟ್ಟು ಈಗಲೇ ಲೈಕ್ನ ಮಾಡಿ, ವಿಡಿಯೋನ ಆದಷ್ಟು ನೀವು ಶೇರ್ನ ಮಾಡಿ, ಮತ್ತು ಹೀಗೆ ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.